हलो हाई स्नितर वेलकम टू एजुकेशन कन्नड यूट्यूब चैनल इवतने ना वंदी सेकेंड पी यू सी इकोनॉमिक्स नाकु अंक प्रश्न नोड़ता है आ उदासीन नक्षे रेखाचित्रद विवरी वार्षिक परीक्षली प्रश्न बहुत इंपारटेंट आगे इवे नम एजुकेशन कन्नड यूट्यूब चैनल यार सब्सक्राइब आगे चैनल के सब्सक्राइब आगे बेल मेल क्ली प्रतियो निम्हे तब्दे बे सेकेंड पी यू सी आर्ट्स कॉमर्स व्यार्थी तरगति माते सो एद्यार्थी है निम्ब फ्रेंड्स सर्कल ओके ಇಲ್ಲಿ ನೋಡಿ ಔದಾಸೀನ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಸೋ ಅದಕ್ಕೆ ನಾನು ಈ ಒಂದು ಪ್ರಶ್ನೆ ಹೇಳ್ತಾ ಇದ್ದೇನೆ ಇಲ್ಲಿ ನೋಡಿ ಮೊದಲಿಗೆ ಔದಾಸೀನ ನಕ್ಷೆ ಎಂದರೇನು ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ ಓಕೆ ನೋಡಿ ವಿವಿಧ ಮಟ್ಟದ ತೃಪ್ತಿಯನ್ನು ವ್ಯಕ್ತಪಡಿಸುವ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಔದಾಸೀನ ರೇಖೆ ಔದಾಸೀನ ರೇಖೆ ಅಂದ್ರೆ IC1 IC2 IC3 IC4 ಇವು ಔದಾಸೀನ ರೇಖೆಗಳಾಗಿರುತ್ತೆ ಓಕೆ ಒಳಗೊಂಡಿರುವ ಒಂದು ಸಮೂಹವನ್ನು ಅಥವಾ ಸಮೂಹ ಅಂದ್ರೆ ಒಂದು ಗುಂಪನ್ನು ಔದಾಸೀನ ನಕ್ಷೆ ಅನ್ನುತ್ತೇವೆ ಓಕೆ ಓಕೆ ವಿವಿಧ ಮಟ್ಟದ ತೃಪ್ತಿಯನ್ನು ವ್ಯಕ್ತಪಡಿಸುವ ಎರಡು ಅಥವಾ ಅದಕ್ಕಿಂತಲೂ ಹೆಚ್ಚು ಔದಾಸೀನ ರೇಖೆಗಳನ್ನು ಒಳಗೊಂಡಿರುವ ಸಮೂಹವನ್ನು ಅಥವಾ ಗುಂಪನ್ನು ಔದಾಸೀನ ನಕ್ಷೆ ಎಂದು ನಾವು ಕರೆಯುತ್ತೇವೆ ಓಕೆ ಇಲ್ಲಿ ನೋಡಿ ಎಕ್ಸ್ಪ್ಲನೇಷನ್ ಸ್ವಲ್ಪ ಬರಿಬೇಕು ಇಲ್ಲಿ ನೋಡಿ ಔದಾಸೀನ ನಕ್ಷೆಯ ಅನೇಕ ಔದಾಸೀನ ರೇಖೆಗಳ ಒಂದು ಕುಟುಂಬ ಸಮೂಹವಾಗಿದೆ ಅಂತ ಬರೀರಿ ಓಕೆ ಅಂದ್ರೆ ಔದಾಸೀನ ನಕ್ಷೆ ಏನಿದೆ ನೋಡಿ ವಿವಿಧ ಕುಟುಂಬಗಳನ್ನು ಒಳಗೊಂಡಿರುತ್ತದೆ IC1 IC2 IC3 ಈ ರೀತಿ ಕುಟುಂಬಗಳನ್ನು ಅಂದ್ರೆ ಈ ರೀತಿ ರೇಖೆಗಳನ್ನು ಒಳಗೊಂಡಿರುತ್ತದೆ ಓಕೆ ಇದು ಅನೇಕ ಔದಾಸೀನ ರೇಖೆಗಳನ್ನು ಒಳಗೊಂಡಿರುತ್ತದೆ ಓಕೆ ಅಂದ್ರೆ IC1 IC2 IC3 ಇವು ಏನು ಅದಾ ನೋಡಿ ಈ ರೀತಿ ರೇಖೆಗಳನ್ನು ಒಳಗೊಂಡಿರುತ್ತದೆ ಔದಾಸೀನ ನಕ್ಷೆ ಓಕೆ ಯಾವುದೇ ಒಂದು ಔದಾಸೀನ ರೇಖೆ ಮೇಲಿರುವ ಓಕೆ ಯಾವುದೇ ಒಂದು ಔದಾಸೀನ ಮೇಲೆ ರೇಖೆ ಇರುವ ಎರಡು ಸರಕುಗಳ ವಿವಿಧ ಸಂಯೋಜನೆಗಳಿಂದ ಲಭ್ಯವಾಗುವ ತೃಪ್ತಿ ಒಂದೇ ಪ್ರಮಾಣವಾಗಿರುತ್ತದೆ ಓಕೆ ಯಾವುದೇ ಒಂದು ಔದಾಸೀನ ರೇಖೆ ಆಗಲಿ ಓಕೆ ಯಾವುದೇ ಒಂದು ಔದಾಸೀನ ರೇಖೆ ಆಗಲಿ ಮೇಲಿರುವ ಎರಡು ಸರಕುಗಳ ವಿವಿಧ ಸಂಯೋಜನೆಗಳಿಂದ ಲಭ್ಯವಾಗುವ ತೃಪ್ತಿ ಒಂದೇ ಪ್ರಮಾಣವಾಗಿರುತ್ತದೆ ಅಂತ ಬರೆಯಬೇಕಾಗುತ್ತೆ ಓಕೆ ಇವಾಗ ನೋಡಿ ಅನುಭೋಗಿಯು ಯಾವಾಗಲೂ ಅಧಿಕ ತೃಪ್ತಿ ನೀಡುವ ಮೇಲ್ಭಾಗದ ಓಕೆ ಮೇಲ್ಭಾಗದ ಔದಾಸೀನ ರೇಖೆಯ ಮೇಲಿರುವ ಸಂಯೋಜನೆಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಇದೇ ಏಕಾತ್ಮಕ ಒಲವು ಎನ್ನುತ್ತೇವೆ ಓಕೆ ಏಕಾತ್ಮಕ ಒಲವು ಎನ್ನುತ್ತೇವೆ ಅಂದ್ರೆ ನೋಡಿ ಔದಾಸೀನ ನಕ್ಷೆ ನಾವು ಇಲ್ಲಿ ನೋಡೋದಾದ್ರೆ ಅನುಭೋಗಿ ಯಾವಾಗಲೂ ಅಧಿಕ ತೃಪ್ತಿಯನ್ನು ಕೊಳ್ಳಲು ಬಯಸುತ್ತಾನೆ ಓಕೆ ಇವಾಗ ಈ ಒಂದು ಡಯಾಗ್ರಾಮ್ ನಾವು ಎಕ್ಸ್ಪ್ಲನೇಷನ್ ಮಾಡೋದಾದ್ರೆ ಈ ಮೇಲಿನ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಬಾಳೆಹಣ್ಣನ್ನು ತೋರಿಸಲಾಗಿದೆ ಇದೇ ರೀತಿ ಬರಿಬೇಕು ಓಕೆ OX ಅಕ್ಷದಲ್ಲಿ ಬಾಳೆಹಣ್ಣನ್ನು ತೋರಿಸಲಾಗಿದೆ ಅದೇ ರೀತಿ OY ರೇಖೆ ಮೇಲೆ ಮಾವಿನ ಹಣ್ಣನ್ನು ತೋರಿಸಲಾಗಿದೆ ಅದೇ ರೀತಿ ರೇಖಾಚಿತ್ರದಲ್ಲಿ IC1 IC2 IC3 IC4 ಏನಿದೆ ನೋಡಿ ಇವು ಔದಾಸೀನ ರೇಖೆಗಳಾಗಿವೆ ಓಕೆ ಔದಾಸೀನ ರೇಖೆಗಳಾಗಿವೆ ಅಂತ ಬರೆಯಬೇಕಾಗುತ್ತೆ ಓಕೆ ಈ ರೀತಿ ನಾವು ಬರೆಯಬೇಕಾಗುತ್ತೆ ಇವಾಗ ಇನ್ನು ನಾವು ಹೆಚ್ಚು ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ ಹೇಗೆಂದ್ರೆ ಇಲ್ಲಿ ಬರೆಯಬೇಕು ಏನಂತ ಬರೆಯಬೇಕು ಇಲ್ಲಿ ನೋಡಿ IC1 IC2 IC3 IC4 IC ಅಂದ್ರೆ ಇನ್ ಡಿಫರೆನ್ಸ್ ಕರ್ವ್ ಓಕೆ ಅನುಭೋಗಿ ಏನದ ನೋಡಿ ಯಾವಾಗಲೂ ಅಧಿಕ ತೃಪ್ತಿಯನ್ನು ಕೊಳ್ಳಲು ಬಯಸುತ್ತಾನೆ ಓಕೆ ಅಧಿಕ ಮಟ್ಟದ ತೃಪ್ತಿಯನ್ನು ಕೊಳ್ಳಲು ಬಯಸುತ್ತಾನೆ ಅನುಭೋಗಿ ಇಲ್ಲಿ ನೋಡಿ IC1 IC2 ಗೆ ತಲುಪಿದಾಗ ಅಧಿಕ ಮಟ್ಟದ ತೃಪ್ತಿಯನ್ನು ಪಡೆದುಕೊಳ್ಳುತ್ತಾನೆ ಅದೇ ರೀತಿ IC3 ಗೆ ಹೋದಾಗ ಅಧಿಕ ಮಟ್ಟ ಅಂದ್ರೆ IC2 ಕ್ಕಿಂತನೂ ಅಧಿಕ IC3 ನಲ್ಲಿ ಅವನು ತೃಪ್ತಿಯನ್ನು ಪಡೆದುಕೊಳ್ಳುತ್ತಾನೆ ಅದೇ ರೀತಿ IC3 ಕ್ಕಿಂತ IC4 ನಲ್ಲಿ ಅಧಿಕ ಮಟ್ಟದ ತೃಪ್ತಿಯನ್ನು ಪಡೆದುಕೊಳ್ಳುತ್ತಾನೆ ಅನುಭೋಗಿ ಈ ರೀತಿ ನಾವು ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ ಓಕೆ ಹೇಗಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ IC1 ಏನಿದೆ ಕಡಿಮೆ ಇದೆ IC2 ಏನಿದೆ ಹೆಚ್ಚಿದೆ ಸ್ವಲ್ಪ IC1 ಕ್ಕಿಂತ IC2 ಹೆಚ್ಚಿದೆ ಅದೇ ರೀತಿ IC2 ಕ್ಕಿಂತ IC3 ಸ್ವಲ್ಪ ಹೆಚ್ಚಿದೆ ಅದೇ ರೀತಿ IC3 ಕ್ಕಿಂತ IC4 ಹೆಚ್ಚಿದೆ ಇಲ್ಲಿ ನಾವು ನೋಡ್ತಾ ಇರಬಹುದು ಹೀಗಾಗಿ ಕ್ರಮೇಣವಾಗಿ ನಾವು ನೋಡಿದಾಗ IC1 ಕ್ಕಿಂತ IC2 ನಲ್ಲಿ ಅಧಿಕ ಮಟ್ಟದ ತೃಪ್ತಿಯನ್ನು ಪಡೆದುಕೊಳ್ಳುತ್ತಾನೆ ಅದೇ ರೀತಿ IC2 ಕ್ಕಿಂತ IC3 ನಲ್ಲಿ ಅಧಿಕ ಮಟ್ಟದ ತೃಪ್ತಿಯನ್ನು ಪಡೆದುಕೊಳ್ಳುತ್ತಾನೆ ಅದೇ ರೀತಿ IC3 ಕ್ಕಿಂತ IC4 ನಲ್ಲಿ ಅಧಿಕ ತೃಪ್ತಿ ಪಡೆದುಕೊಳ್ಳುತ್ತಾನೆ ಅನುಭೋಗಿ ಈ ರೀತಿ ನಾವು ಬರೆಯಬೇಕಾಗುತ್ತೆ ಸುಲಭವಾಗಿ ನಾವು ಈ ಒಂದು ಪ್ರಶ್ನೆಯಲ್ಲಿ ನಾಲ್ಕು ಅಂಕವನ್ನು ಪಡೆದುಕೊಳ್ಳಬಹುದು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್